ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ತಥಾಗತ್ ಜಿ ಎಸ್ ಪ್ರಾಪ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆ ಏನು ಅನಾವರಣಗೊಳ್ತಾ ಇದೆ ಇಂಡಿಯಾ ಗೇಟ್ನಲ್ಲಿ ಅದರ ಬಗ್ಗೆ ನಾವು ಮಾಹಿತಿಯನ್ನು ಇದ್ದೇವೆ ಸ್ನೇಹಿತರೆ ಸ್ವಾತಂತ್ರ್ಯ ಚಳುವಳಿಗೆ ಸುಭಾಷ್ ಚಂದ್ರ ಬೋಸ್ ಅವರು ನೀಡಿರ್ತಕ್ಕಂತಹ ಕೊಡುಗೆಯನ್ನು ಗೌರವಿಸಲಿಕ್ಕೆಂದೇ ಈ ಪ್ರತಿಮೆಯನ್ನು ಸ್ಥಾಪಿಸಲಾಗ್ತಾ ಇದೆ ಇನ್ನು ಈ ಪ್ರತಿಮೆ ಸ್ಥಾಪನೆ ಆಗ್ತಾ ಇರೋದು ಇಂಡಿಯಾ ಗೇಟ್ನಲ್ಲಿ ಗೇಟ್ ವೇ ಆಫ್ ಇಂಡಿಯಾ ಅಂತ ಇನ್ನೂ ಒಂದು ಇದು ಸ್ಮಾರಕ ಇದೆ ಅದು ಎಲ್ಲಿರೋದು ಅಂತಂದರೆ ಅದು ಮುಂಬೈನಲ್ಲಿದೆ ಸ್ನೇಹಿತರೆ ಆದರೆ ಈ ಇಂಡಿಯಾ ಗೇಟ್ ಇರೋದು ನವದೆಹಲಿಯಲ್ಲಿ ಈ ಇಂಡಿಯಾ ಗೇಟನ್ನು ಹಿಂದೆ ಆಲ್ ಇಂಡಿಯಾ ವಾರ್ ಮೆಮೊರಿಯಲ್ ಅಂತ ಕೂಡ ಕರಿತಾ ಇದ್ರು ಇದು ರಾಜ್ಪಥ್ನ ಪಕ್ಕದಲ್ಲಿರುವ ಒಂದು ಯುದ್ಧ ಸ್ಮಾರಕವಾಗಿದೆ ಯುದ್ಧ ಸ್ಮಾರಕಕ್ಕೆ ಇಂಗ್ಲೀಷ್ನಲ್ಲಿ ವಾರ್ ಮೆಮೊರಿಯಲ್ ಅಂತ ಕರಿತೇವೆ ಇದು ನವದೆಹಲಿಯ ಆಚರಣಾ ಅಕ್ಷದ ಪೂರ್ವ ಅಂಚಿನಲ್ಲಿದೆ ಇದಕ್ಕೆ ಹಿಂದೆ ಇನ್ನೂ ಒಂದು ಹೆಸರಿತ್ತು ಅದು ಏನಂತಂದರೆ ಕಿಂಗ್ಸ್ ವೇ ಅಂತ ಕಿಂಗ್ಸ್ ವೇ ಫೆಬ್ರವರಿ ಹತ್ತು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಂದು ಈ ಇಂಡಿಯಾ ಗೇಟನ್ನು ಸ್ಥಾಪನೆ ಮಾಡಲಾಯಿತು ಹಾಗೂ ಹತ್ತೊಂಬತ್ತು ನೂರ ಮೂವತ್ತೊಂದರ ಫೆಬ್ರವರಿ ಹನ್ನೆರಡರಂದು ಇದನ್ನು ಅನಾವರಣ ಮಾಡಲಾಯಿತು ಇನ್ನು ಈ ಇಂಡಿಯಾ ಗೇಟನ್ನು ಅನ್ನು ಯಾಕೆ ಕಟ್ಟಿದರು ಅಂತ ಹೇಳಿದರೆ ಇದು ಹತ್ತೊಂಬತ್ನೂರ ಹದಿನಾಲ್ಕರಿಂದ ಹತ್ತೊಂಬತ್ತು ನೂರ ಇಪ್ಪತ್ತೊಂದರ ನಡುವೆ ನಡೆದಿರತಕ್ಕಂತಹ ಮೊದಲನೆಯ ವಿಶ್ವ ಯುದ್ಧ ಹಾಗೂ ಮೂರನೇ ಆಂಗ್ಲೋ ಅಫ್ಘಾನ್ ಯುದ್ಧದಲ್ಲಿ ಮಡಿದಿರತಕ್ಕಂತಹ ಸುಮಾರು ತೊಂಬತ್ತು ಸಾವಿರ ಬ್ರಿಟಿಷ್ ಭಾರತೀಯ ಸೈನಿಕರ ಸ್ಮಾರಕವಾಗಿದೆ ಸ್ನೇಹಿತರೆ ಮುಂದೆ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆಯ ಬಗ್ಗೆ ಒಂದು ಸ್ವಲ್ಪ ನೋಡೋಣ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನೂರ ಇಪ್ಪತ್ತೈದನೆಯ ಜನ್ಮ ವಾರ್ಷಿಕೋತ್ಸವವನ್ನು ಗುರುತಿಸಲಿಕ್ಕೆಂದೇ ಈ ಪ್ರತಿಮೆಯನ್ನು ಸ್ಥಾಪಿಸಲಾಗ್ತಾ ಇದೆ ಸ್ನೇಹಿತರೆ ಇದು ಸುಭಾಷ್ ಚಂದ್ರ ಬೋಸ್ ಅವರು ಸ್ವಾತಂತ್ರ್ಯ ಚಳವಳಿಗೆ ನೀಡಿರತಕ್ಕಂತಹ ಕೊಡುಗೆಯನ್ನು ನೆನಪು ಮಾಡಿಕೊಂಡು ಅವರಿಗೆ ನಾವು ಸಲ್ಲಿಸತಕ್ಕಂತಹ ಒಂದು ನಮನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಭವ್ಯ ಪ್ರತಿಮೆ ಪೂರ್ಣಗೊಳ್ಳುವವರೆಗೂ ಆ ಜಾಗದಲ್ಲಿ ಒಂದು ಹೋಲೋಗ್ರಾಮ್ ಪ್ರತಿಮೆಯನ್ನು ಸ್ಥಾಪಿಸಲಾಗ್ತಾ ಇದೆ ಇದು ಅವರ ಜನ್ಮದಿನವಾದ ಜನವರಿ ಇಪ್ಪತ್ತ್ ಮೂರರಂದು ಉದ್ಘಾಟನೆಗೊಳ್ಳಲಿದೆ ಇನ್ನು ಅಮರ ಜವಾನ್ ಜ್ಯೋತಿ ಮಿನುಗುವ ಭವ್ಯ ಮೇಲಾವರಣದ ಅಡಿಯಲ್ಲಿ ಈ ಪ್ರತಿಮೆಯನ್ನು ಸ್ಥಾಪಿಸಲಾಗ್ತಾ ಇದೆ ಏನಿದು ಅಮರ ಜವಾನ್ ಜ್ಯೋತಿ ಅಂತಂದರೆ ಇಲ್ಲಿ ಚಿತ್ರದಲ್ಲಿ ನೋಡಬಹುದು ಇದು ಅಮರ ಜವಾನ್ ಜ್ಯೋತಿ ಇದು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ನಡೆದಿರತಕ್ಕಂತಹ ಭಾರತ ಹಾಗೂ ಪಾಕಿಸ್ತಾನ್ ಯುದ್ಧದಲ್ಲಿ ಮಡಿದಿರತಕ್ಕಂತಹ ಸೈನಿಕರ ಸ್ಮರಣಾರ್ಥಕ್ಕಾಗಿ ನಿರ್ಮಾಣ ನಿರ್ಮಾಣಗೊಂಡಿದೆ ಇದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಮಿಸಸ್ ಇಂದಿರಾ ಗಾಂಧಿಯವರು ಇದನ್ನು ಸ್ಥಾಪನೆ ಮಾಡಿದ್ದಾರೆ ಇನ್ನು ಈ ಪುತ್ಥಳಿ ಏನು ನಿರ್ಮಾಣಗೊಳ್ಳಲಿದೆ ಇದು ಗ್ರನೆಟ್ನಿಂದ ಮಾಡಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಈ ಪ್ರತಿಮೆಯ ಉದ್ದ ಎಷ್ಟು ಅಂತಂದರೆ ಅದು ಇಪ್ಪತ್ತು ಸರಿ ಸುಮಾರು ಇಪ್ಪತ್ತೆಂಟು ಅಡಿ ಹಾಗೂ ಇದರ ಅಗಲ ಸುಮಾರು ಆರು ಅಡಿ ಸ್ನೇಹಿತರೆ ಇಡೀ ವಿಶ್ವದಲ್ಲಿ ಹಾಗೂ ಭಾರತದಲ್ಲಿ ದೊಡ್ಡದಾಗಿರತಕ್ಕಂತಹ ಪ್ರತಿಮೆ ಯಾವುದು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು